ನೂತನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಚಿವ ಸಂಪುಟದಲ್ಲಿ ತಮಗೆ ಉಪಮುಖ್ಯಮಂತ್ರಿ ಹುದ್ದೆ ಕಲ್ಪಿಸುವುದು ಪಕ್ಷಕ್ಕೆ ಬಿಟ್ಟ ವಿಚಾರ. ನಾನು ಯಾರ ಮೇಲೂ ಮುನಿಸಿಕೊಂಡು ಬಳ್ಳಾರಿಗೆ ಬಂದಿಲ್ಲ ಎಂದು ಮಾಜಿ ಸಚಿವ ಶ್ರೀರಾಮಲು ಹೇಳಿದ್ದಾರೆ. ಡಿಸಿಎಂ ಹುದ್ದೆಗಾಗಿ ಶ್ರೀರಾಮಲು ಮುನಿಸಿಕೊಂಡಿದ್ದಾರೆ ಎಂಬ ವರದಿ ಹಿನ್ನೆಲೆಯಲ್ಲಿ ಗುರುವಾರ ತಮ್ಮ ನಿವಾಸದಲ್ಲಿ ಮಾಧ್ಯಮಗಳ ಮುಂದೆ ಪ್ರತ್ಯಕ್ಷವಾಗಿ ಈ ಸ್ಪಷ್ಟನೆ ನೀಡಿದರು. ಪಕ್ಷದ ಬಗ್ಗೆ ತಮಗೆ ಯಾವುದೇ ಬೇಸರ ಹಾಗೂ ಮುನಿಸಿಲ್ಲ. ತಾವು ಬಿಜೆಪಿ ನಿಷ್ಠಾವಂತ ಕಾರ್ಯಕರ್ತರಾಗಿದ್ದು ಜನರಿಂದ ಮೇಲೆ ಬಂದಿದ್ದೇನೆ. ಪಕ್ಷ ತಮಗೆ ಸೂಕ್ತ ಅವಕಾಶ ಕಲ್ಪಿಸಿದೆ ಎಂಬ ನಂಬಿಕೆ ಇದೆ ಎಂದರು. ಡಿಸಿಎಂ ವಿಚಾರದಲ್ಲಿ ಆತುರದ ನಿರ್ಧಾರ ತೆಗೆದುಕೊಳ್ಳುವುದಿಲ್ಲ. ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧರಾಗಿರುವೆ. ಸೂಕ್ತ ಸಮಯದಲ್ಲಿ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳಲಿದೆ. ಪಕ್ಷ ತಮಗೆ ಎಲ್ಲ ಸ್ಥಾನಮಾನ ಕೊಟ್ಟಿದೆ ಎಂದರು. ಹಿಂದುಳಿದ ಸಮಾಜಕ್ಕೆ ಸೇರಿರುವ ತಮಗೆ ಸೂಕ್ತ ಸ್ಥಾನಮಾನ ಕಲ್ಪಿಸುವ ವಿಶ್ವಾಸವಿದೆ ಎಂದರು. ಜಗದೀಶ್ ಶೆಟ್ಟರ್ ಅವರು ತೆಗೆದುಕೊಂಡಿರುವ ನಿರ್ಧಾರದ ಬಗ್ಗೆ ಮಾತನಾಡಲು ತಾವು ಅತ್ಯಂತ ಕಿರಿಯರು ಎಂದು ಪ್ರತಿಕ್ರಿಯೆ ನೀಡಲು ನಿರಾಕರಿಸಿದರು. ನಿನ್ನೆ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೆ, ಶ್ರೀರಾಮಲುರೆಲ್ಲ ಮನಸ್ಸು ಬಿಟ್ಕೊಂಡು ಎಲ್ಲ ಬಳ್ಳಾರಿಗೆ ಬಂದಿದ್ದಾರೆ ಅಂತೇಳಿ. ನನ್ನ ಮನೆಯಲ್ಲಿ ಅನೇಕ ಭಾಳ ಜನಗಳಿಂದ ಒಂದು ನಿಗದಿತವಾಗಿತ್ತು, ಒಂದು ಪೂಜೆಗೆ ಆ ಕಾರ್ಯಕ್ರಮದಲ್ಲಿ ನನ್ನ ಕುಟುಂಬ ಸಹಿತ ನಾನು ಅದರಲ್ಲಿ ಭಾಗವಹಿಸಬೇಕಾಯಿತು. ಅದಕ್ಕೋಸ್ಕರ ನಾನು ಭಾಗವಹಿಸಿದ ಕಾರಣ ನಿನ್ನ ಈ ಕಡೆ ಬಂದಿನಾಗಲಿ ಬೇರೆ ಉದ್ದೇಶ ಏನಿಲ್ಲ ಅನ್ನೋಂಥ ಮಾತನ್ನು ಕೂಡ ತಮಗೆ ಹೇಳಬೇಕಾಗ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಈ ರಾಮಲು ಅವರು. ಯಾಕಂದರೆ ನಾನು ಜನರಿಂದ ಮೇಲೆ ಬಂದಿರುವಂಥ ವ್ಯಕ್ತಿ ನಾನು. ಯಾಕಂದರೆ ಜನರು ಅನೇಕ ವರ್ಷಗಳಿಂದ ರಾಮಲು ಅವರು ಒಂದು ಶಕ್ತಿಯನ್ನು ನನ್ನ ಹೆಗಲ ಮೇಲೆ ಹಾಕಿ ರಾಜಕಾರಣ ಅನ್ನೋ ತಕ್ಷಣವೇ ರಾಮಲು ಅವರಿಗೆ ಒಳ್ಳೆಯದಾಗಬೇಕು ಅಂತೇಳಿ ಆಶೀರ್ವಾದ ಮಾಡಿದಂಥ ಜನ ನನ್ನ ಜೊತೆಯಲ್ಲಿದ್ದಾರೆ. ಜೊತೆಯಲ್ಲಿ ನಮ್ಮ ಪಕ್ಷದಲ್ಲಿ ನಾನೊಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ದುಡಿಯಂಥ ಕೆಲಸ ಕೂಡ ಅನೇಕ ವರ್ಷಗಳಿಂದ ನಾನು ಮಾಡ್ಕೊತ ಬಂದಿದ್ದೀನಿ. ಇವತ್ತು ಪಕ್ಷ ಅನ್ನೋಂಥದ್ದು ನಮಗೆಲ್ಲರೂ ಕೂಡ ಒಂದು ಮುಖ್ಯ ಆಗುತ್ತೆ. ನಮ್ಮ ನಾಯಕರಾದಂಥ ಸನ್ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರಂಥ ನಡ್ಡಾ ಅವರು, ಪ್ರಧಾನಮಂತ್ರಿಗಳಂಥ ನರೇಂದ್ರ ಮೋದಿಜಿಯವರು, ಗೃಹಮಂತ್ರಿಗಳಂಥ ಅಮಿತ್ ಶಾ ಅವರು, ಜೊತೆಯಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರಂಥ ನವೀನ್ ಕುಮಾರ್ ಕಟೀಲ್ ಅವರು, ನಮ್ಮ ಹಿರಿಯರಾದಂಥ ಸಂತೋಷಿಯವರು, ಎಲ್ಲರೂ ಕೂಡ ಒಂದು ನಿರ್ಧಾರವನ್ನು ತೊಗೊಳಂತಕ್ಕ ಆರಿತುರದಲ್ಲಿ ಯಾವುದೇ ನಿರ್ಧಾರಗಳನ್ನು ಪಾರ್ಟಿ ತೊಗೊಳೋಕ್ಕಾಗಲ್ಲ. ಮುಖ್ಯಮಂತ್ರಿ ಅಭ್ಯರ್ಥಿ ಮಾತ್ರ ಘೋಷಣೆ ಮಾಡಿದಾರಲ್ಲಿ ಯಾರ್ಯಾರು ಮಂತ್ರಿಮಂಡಲದಲ್ಲಿ ಇರಬೇಕು, ಯಾರ್ಯಾರು ಉಪಮುಖ್ಯಮಂತ್ರಿಗಳಾಗಬೇಕಂತ ನಿರ್ಧಾರ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಂತ ನಡ್ಡಾ ಅವರು ತೊಗೊಳ್ಳೋಂಥ ಕೆಲಸ ಮಾಡ್ತೀವಿ. ಮುಂಚೆಯಿಂದ ಕೂಡ ಭಾರತೀಯ ಜನತಾ ಪಾರ್ಟಿಯಲ್ಲಿ ರಾಮಲು ಅವರಿಗೆ ಅವತ್ತು ಕೂಡ ಅವಕಾಶಗಳಿದ್ದಂಥ ಟೈಮಲ್ಲಿ ಅವತ್ತು ಕೂಡ ಪಾರ್ಟಿ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರವನ್ನು ತೊಗೊಳ್ಳೋಂಥ ಕೆಲಸ ಪಾರ್ಟಿ ಮಾಡ್ಕೊತ ಬಂದಿದೆ. ನನಗೆ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ನಮಗೇನು ಯಾವುದೇ ರೀತಿಯಲ್ಲೂ ಕೂಡ ನನಗೆ ಒಂದು ಸ್ಥಾನಮಾನವನ್ನು ಕೊಟ್ಟಿದೆ. ಒಬ್ಬ ಕಾರ್ಯಕರ್ತರಾಗಿ ನಾನು ಕೂಡ ಸುಮಾರಾಗಿ ಏಳು ಬಾರಿ ಎಲೆಕ್ಷನ್ದಲ್ಲಿ ಆರು ಬಾರಿ ಎಲೆಕ್ಷನನ್ನು ನಾನು ಗೆದ್ದಿದ್ದೀನಿ. ಸುಮಾರಾಗಿ ನನ್ನ ಆರು ಬಾರಿ ಎಲೆಕ್ಷನ್ದಲ್ಲಿ ಮೂರು ಬಾರಿ ಮಂತ್ರಿ ಕೂಡ ಆಗಿದ್ದೀನಿ. ಇವೆಲ್ಲ ಕೂಡ ಭಾರತೀಯ ಜನತಾ ಪಾರ್ಟಿ ನಮ್ಮ ಪಕ್ಷ ಅವಕಾಶ ಮಾಡಿಕೊಟ್ಟಿದೆ. ನನಗೆ ಪೂರ್ಣ ವಿಶ್ವಾಸ ಇದೆ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ರಾಮಲು ಅವರು ಆಕಾಂಕ್ಷಿ ಇದಾರೋ ಇಲ್ಲ ಅನ್ನೋಂಥ ವಿಚಾರದ ಬಗ್ಗೆ ಆಲ್ರೆಡಿ ಇಡೀ ರಾಜ್ಯದ ಜನರು ರಾಮಲು ಅವ್ರಿಗೆ ಏನೋ ಒಂದು ಒಳ್ಳೇದಾಗಬೇಕಂದೇಳಿ ಬಯಸಿದಂಥ ಜನರು, ನಮ್ಮ ಪಾರ್ಟಿ ಮೇಲೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ, ನಂಬಿಕೆ ಇದೆ. ನಮ್ಮ ನಾಯಕರು ಒಳ್ಳೆ ತೀರ್ಮಾನವನ್ನು ತಗೊಳ್ಳುವಂಥ ಕೆಲಸ ಮಾಡ್ತಾರೆ. ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯಾಗಿದ್ದಾಗ ವಿಜೇಂದ್ರ ಶ್ಯಾಡೋ ಸಿಎಂ ಅಂತಿದ್ರು, ಈಗ ಯಡಿಯೂರಪ್ಪ ಶ್ಯಾಡೋ ಮುಖ್ಯಮಂತ್ರಿ ಎನ್ನುತ್ತಿದ್ದಾರೆ. ಇದೆಲ್ಲವೂ ವಿರೋಧ ಪಕ್ಷಗಳ ಸುಖಾಸುಮ್ಮನೆ ಹೇಳು ಮಾತು ಎಂದರು. ನೂತನ ಮುಖ್ಯಮಂತ್ರಿ ಬೊಮ್ಮಾಯಿ ಅವರಿಗೆ ಎಲ್ಲವನ್ನೂ ನಿಭಾಯಿಸುವ ಶಕ್ತಿ ಇದೆ, ಅಭಿವೃದ್ಧಿ ಪರ ಸರ್ಕಾರ ರಚನೆಯಾಗಿದೆ ಎಂದರು. 2023ರಲ್ಲಿ ನಡೆಯುವ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಪೂರ್ಣ ಬಹುಮತದೊಂದಿಗೆ ಗೆಲುವು ಸಾಧಿಸಿ ಸರ್ಕಾರ ರಚಿಸಲಿದೆ ಎಂಬ ವಿಶ್ವಾಸವಿದೆ ಎಂದು ಶ್ರೀರಾಮಲು ಹೇಳಿದರು. ಬ್ಯೂರೋ ರಿಪೋರ್ಟ್, ಕನ್ನಡ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.